ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಶಾಂತ್ಕುಮಾರ್ ಕ್ಲಾಸಸ್. ಈ ವಿಡಿಯೋದಲ್ಲಿ ಜನರಲ್ ಸೈನ್ಸ್ನ ಕ್ವಶನ್ ಡಿಸ್ಕಷನ್ನು ಮುಂದುವರೆದ ಭಾಗ. ಆಲ್ರೆಡಿ 12 ಕ್ವಶನ್ ಆಗಿರುತ್ತೆ, ಯಾರಾದರೂ ನೋಡಿಲ್ಲ ಅಂದ್ರೆ ನೋಡ್ರಿ. ಇಲ್ಲಿ 13ನೇ ಕ್ವಶನಿಂದ ನೋಡೋಣ. ಇದು ಮೊನ್ನೆ ನಡೆದತಕ್ಕಂತಹ KPSC ಜೂನಿಯರ್ ಅಸಿಸ್ಟೆಂಟ್ 2022 ಎಕ್ಸಾಮಲ್ಲಿ ಕೇಳಿರುವಂತಹ ಸೈನ್ಸ್ ಕ್ವಶನ್ ಆಗಿರ್ತವೆ. 13ನೇ ಕ್ವಶನ್ ಈಗಿದೆ ನೋಡಿ. ನಕ್ಷತ್ರವೊಂದು ಮಿನುಗುತ್ತಿರುವುದು ಈ ಕಾರಣದಿಂದ ವಾಯುಮಂಡಲದಲ್ಲಿನ ಒಟ್ಟಾರೆ ಆಂತರಿಕ ಪ್ರತಿಫಲನ, ನಕ್ಷತ್ರಗಳಲ್ಲಿ ವಿದಳನ ಪ್ರಕ್ರಿಯೆ, ವಾಯುಮಂಡಲದಲ್ಲಿನ ನಕ್ಷತ್ರದ ಬೆಳಕಿನ ವಕ್ರೀಭವನ, ಸೂರ್ಯನ ಬೆಳಕು ನಕ್ಷತ್ರಗಳಿಂದ ಪ್ರತಿಫಲನಗೊಳ್ಳುವುದರಿಂದ. ಇದಕ್ಕೆ ಆಪ್ಷನ್ 3 ಸರಿಯಾಗಿರುತ್ತೆ, ವಾಯುಮಂಡಲದಲ್ಲಿನ ನಕ್ಷತ್ರದ ಬೆಳಕಿನ ವಕ್ರೀಭವನ. ವಕ್ರೀಭವನ ಅಂದರೆ ರಿಫ್ರಾಕ್ಷನ್ ಅಂತ ಕರೀತಾರೆ. ಯಾಕೆ ಸ್ಟಾರ್ಸು ಟ್ವಿಂಕಲ್ ಅಂದರೆ ಹೊಳಿತವೆ ಅಂತಂದೇಳಿ ಈ ಲೆಫ್ಟ್ ಸೈಡಲ್ಲಿರೋದನ್ನ ತಿಳ್ಕೊಳ್ಳೋಣ. ವೈ ಡು ಸ್ಟಾರ್ಸ್ ಟ್ವಿಂಕಲ್, ಕಾರಣ ಏನಪ್ಪ ಅಂದರೆ ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನ್ನಿಂದ ನಕ್ಷತ್ರಗಳು ಹೊಳಿತವೆ. ಆ ಥರ ಹೊಳಿತವೆ ಅನ್ನೋ ರೀತಿ ಭ್ರಮೆ ಉಂಟಾಗುತ್ತೆ. ನಾವಿಲ್ಲಿ ಅರ್ತ್ ಅಂತ ಕನ್ಸಿಡರ್ ಮಾಡಿದರೆ ಅರ್ತ್ ಮೇಲ್ಗಡೆ ವಾತಾವರಣ ಇರುತ್ತೆ, ಏರ್ ಇರುತ್ತೆ. ಏರ್ ಏನಾಗ್ತದಂದರೆ ಭೂಮಿಯಿಂದ ನಾವು ಎತ್ತರ ಹೋದಂತೆ ಏರಿನ ಡೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆಯೇ ನಿಯರ್ ಅರ್ತ್ ಹೆಚ್ಚಿಗೆ ಡೆನ್ಸಿಟಿ ಇರುವ ಏರ್ ಪಾರ್ಟಿಕಲ್ಸ್ ಇರ್ತವೆ. ಅದೇ ಅರ್ತ್ನಿಂದ ದೂರ ಹೋಗ್ತಾ 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 ಏರ್ ಪಾರ್ಟಿಕಲ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನೋಡ್ರಿ, ಸ್ಟಾರ್ ಒಂದು ಬೆಳಕು ಸೂಸುವಂತಹ ಕಾಯ ಆಗಿರುತ್ತೆ. ಈ ನಕ್ಷತ್ರ ಫಸ್ಟಿಗೆ ಇಲ್ಲಿ ನಕ್ಷತ್ರ ಇಲ್ಲಿರುತ್ತೆ, ಆವಾಗ ಒಂದು ಬೆಳಕು ನಕ್ಷತ್ರದಿಂದ ಭೂಮಿಯ ವಾತಾವರಣವನ್ನು ತಲುಪಿದಾಗ ನೇರವಾಗಿ ಅಬ್ಸರ್ವರ್ಗೆ ತಲುಪಲಾರು. ಅದೇನಾಗುತ್ತಪ್ಪ ಅಂದರೆ ಈ ಏರ್ ಲೇಯರ್ಸಿಂದ ರಿಫ್ರಾಕ್ಷನ್ ಒಳಗಪಡುತ್ತೆ. ಅಂದರೆ ಯಾಕೆ ರಿಫ್ರಾಕ್ಷನ್ ಉಂಟಾಗುತ್ತಪ್ಪ ಅಂದರೆ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಹೋಗ್ಬೇಕಾದ್ರೆ, ಬೆಳಕು ಚಲಿಸಬೇಕಾದ್ರೆ ಅಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸು ಚೇಂಜ್ ಆದರೆ, ಅಂದರೆ ಡೆನ್ಸಿಟಿ ಚೇಂಜ್ ಆದರೆ ಅಲ್ಲಿ ಬೆಳಕು ನೇರವಾಗಿ ಚಲಿಸಲ್ಲ, ಅದು ಬಾಗುತ್ತೆ. ನೋಡಿ, ಇಲ್ಲಿಂದ ಬರ್ತಕ್ಕಂಥ ಏರು ಈ ಏರ್ ಲೇಯರಿಂದ ಸ್ವಲ್ಪ ಬೆಂಡ್ ಆಗುತ್ತೆ, ಮತ್ತು ಇಲ್ಲಿ ಇನ್ನೂ ಬೆಂಡ್ ಆಗುತ್ತೆ. ಇಲ್ಲಿ ಕೊನೆಗೆ ಭೂಮಿ ಹತ್ರ ಅತಿ ಹೆಚ್ಚು ಬೆಂಡ್ ಆಗುತ್ತೆ. ಹಾಗಾಗಿ ಇಲ್ಲಿ ಒಬ್ಬ ಮನುಷ್ಯನ ಇತ್ಕೊಂಡಿದ್ದಾನೆ ಅಂದರೆ ಅಬ್ಸರ್ವ್ ಏನು ಮಾಡ್ತಾನೆ, ಅವನಿಗೆ ನಕ್ಷತ್ರ ಇಲ್ಲಿ ಸ್ಟ್ರೈಟಾಗಿ ನೋಡಿರಿ, ಇಲ್ಲಿ ಇಲ್ಲಿ ಡಾಟೆಡ್ ಲೈನ್ ಹಾಕಿನಲ್ಲ, ಇಲ್ಲಿ ಕಾಣಿಸ್ದಂಗೆ ಆಗುತ್ತೆ ನಕ್ಷತ್ರ. ಒರಿಜಿನಲ್ ಪ್ಲೇಸ್ ಇಲ್ಲಿದ್ದರೂ ಕೂಡ ಅವನಿಗೆ ಇಲ್ಲಿ ಕಾಣಿಸ್ದಂಗೆ ಆಗುತ್ತೆ. ಆಮೇಲೆ ಇದು ಏರ್ ಈಸ್ ಫ್ಲೂಯಿಡ್, ಇಟ್ ಹ್ಯಾಸ್ ಪ್ರಾಪರ್ಟಿ ಟು ಫ್ಲೋ. ಈ ವಾತಾವರಣದ ಏರು ಚಲನೆಗೆ ಒಳಪಡೋದ್ರಿಂದ, ಇಲ್ಲಿ ಏರ್ ಪಾರ್ಟಿಕಲ್ ಚಲನೆ ಒಳಪಡೋದ್ರಿಂದ ರಿಫ್ರಾಕ್ಷನ್ನು ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ರಿಫ್ರಾಕ್ಷನ್ ಹಂಗೆ 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 ಹಂಗಾಗಿ ಇಲ್ಲಿ ಸ್ಟಾರ್ ಇವೆರಡರ ಒಂದ್ಸತಿ ಇಲ್ಲಿ ಬರುತ್ತೆ, ಇಲ್ಲಿ ಕಾಣಿಸ್ದಂಗೆ ಆಗುತ್ತೆ ಸ್ಟಾರು, ಇಲ್ಲಿ ಕಾಣಿಸ್ದಂಗೆ ಆಗುತ್ತೆ, ಇಲ್ಲಿ ಕಾಣಿಸ್ದಂಗೆ ಆಗುತ್ತೆ. ಹಾಗಾಗಿ ಸ್ಟಾರು ಒಳಿತಾನೆ ಅನ್ನಂಗೆ ಕಾಣಿಸುತ್ತೆ. ಹಾಗಾಗಿ ನಕ್ಷತ್ರ ಒಂದು ಒಳಿತಾ ಇದೆಪ್ಪ ಅಂದ್ರೆ ಅದಕ್ಕೇನು ಕಾರಣ ಅಂದರೆ ನಕ್ಷತ್ರದ ಬೆಳಕು ವಾಯುಮಂಡಲದ ಏರಿನಿಂದ ವಕ್ರಭವನಗೊಳ್ಳೋದು ಇದಕ್ಕೆ ಕಾರಣ ಆಗಿರುತ್ತೆ. ನೆಕ್ಸ್ಟು, ನಾಲ್ಕನೇ ಕ್ವಶನ್, ಕೀಟನಾಶಕವಾಗಿ ಬಳಸುವ ರಾಸಾಯನಿಕಗಳು ಹೊಳೆಯುವಂತಹವುಗಳಲ್ಲ, ಇವುಗಳು ಕ್ರಮೇಣ ಪ್ರತಿ ಟ್ರೋಪಿಕ್ ಹಂತದಲ್ಲಿ ಸಂಚರಿಸುತ್ತವೆ. ಮಾನವನು ತನ್ನ ಆಹಾರ ಸರಪಳಿಯಲ್ಲಿ ಮೇಲ್ಭಾಗವನ್ನು ಆಕ್ರಮಿಸಿರುವುದರಿಂದ ಗರಿಷ್ಠ ಪ್ರಮಾಣದಲ್ಲಿ ಕೇಂದ್ರೀಕರಣವಾಗಿರುವ ಈ ರಾಸಾಯನಿಕಗಳು ನಮ್ಮ ಶರೀರದಲ್ಲಿ ಸಂಚರಿಸಲ್ಪಡುತ್ತವೆ. ಈ ವಿದ್ಯಮಾನವನ್ನು ಹೀಗೆ ಕರೆಯಲಾಗಿದೆ.
ಜೈವಿಕ ವರ್ಧನೆ, ಜೈವಿಕ ಟ್ರೋಪಿಕೇಶನ್, ಜೈವಿಕ ವಿಘಟನೆ, ಜೈವಿಕ ಪರಿಹಾರ. ಇದಕ್ಕೆ ಆಪ್ಷನ್ ಒಂದು ಸರಿಯಾಗಿದೆ, ಜೈವಿಕ ವರ್ಧನೆ ಅಥವಾ ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಕರೀತಾರೆ. ಇಲ್ಲಿ ಕ್ವಶನಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ನಾವು ಬಳಸ್ತಕ್ಕಂತಹ ರಾಸಾಯನಗಳು ಅಥವಾ ಕೈಗಾರಿಕೆಗಳಿಂದ ಬಿಡ್ತಕ್ಕಂತಹ ಟಾಕ್ಸಿಕ್ ಅಂಶ ಟ್ರೋಪಿಕ್ ಲೆವೆಲಲ್ಲಿ ಟ್ರಾನ್ಸ್ಫರ್ ಆಗುತ್ತೆ, ಸಂಚಯನಗೊಳ್ಳುತ್ತೆ. ಅದು ಮಾನವನ ಹತ್ರ ಬರೋಷ್ಟೊತ್ತಿಗೆ, ಯಾಕಪ್ಪ ಅಂದರೆ ಟ್ರೋಪಿಕ್ ಲೆವೆಲಲ್ಲಿ ಅತಿ ಹೆಚ್ಚು ಸ್ಥಾನದಲ್ಲಿ ಮಾನವಿರೋದ್ರಿಂದ ಅತಿ ಹೆಚ್ಚು ರಾಸಾಯನಿಕವನ್ನು ಅವನು ಕನ್ಸ್ಯೂಮ್ ಮಾಡ್ಕೊಂಡಂಗಾಗುತ್ತೆ. ಅದನ್ನು ಈ ಥರ ಏನಂತ ಕರಿತಾರೆ ಅಂದರೆ ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಕರೀತಾರೆ. ನೋಡ್ರಿ, ಬಯೋ ಮ್ಯಾಗ್ನಿಫಿಕೇಶನ್ ಮೀನ್ಸ್ ಇನ್ಕ್ರೀಸ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ಟಾಕ್ಸಿಕ್ ಸಬ್ಸ್ಟೆನ್ಸ್ ಅಟ್ ಸಕ್ಸೆಸಿವ್ ಟ್ರೋಪಿಕ್ ಲೆವೆಲ್ ವಿಚ್ ಆರ್ ಆಫನ್ ಪ್ರೆಸೆಂಟ್ ಇನ್ ದ ಇಂಡಸ್ಟ್ರಿಯಲ್ ವೇಸ್ಟ್ ವಾಟರ್. ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಅಕ್ಯುಮುಲೇಟೆಡ್ ಬೈ ಅನ್ ಆರ್ಗ್ಯಾನಿಸಮ್ ಕೆನಾಟ್ ಬಿ ಮೆಟಾಬಲೈಸ್ಡ್ ಆರ್ ಎಕ್ಸ್ಕ್ರಿಯೇಟೆಡ್. ಜೀವಿಯ ದೇಹದೊಳಗೆ ಒಕ್ಕಂತಹ ವಿಷಪೂರಿತ ಅಂಶ ಜೀರ್ಣವೂ ಆಗೋದಿಲ್ಲ, ದೇಹದಿಂದ ಹೊರಗೂ ಹೋಗೋದಿಲ್ಲ. ಹಂಗಾಗಿ ಈ ಟ್ರೋಪಿಕ್ ಲೆವೆಲಲ್ಲಿ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಇನ್ನು ಅಕ್ವೇರಿಯಂ ಸಿಸ್ಟಮಲ್ಲಿ ಈ ಬಯೋ ಮ್ಯಾಗ್ನಿಫಿಕೇಶನ್ ಯಾವ ಥರ ಆಗುತ್ತೆ ಅಂತ ನೋಡೋಣ. ಒಂದು ನದಿ ಅಂದ್ಕೊಳ್ಳಿ, ನದಿಗೆ ನಾವು ಕೈಗಾರಿಕೆಗಳಿಂದ ಟಾಕ್ಸಿಕ್ ನೀರನ್ನು ಹರಿಬಿಟ್ಟಾಗ ಅಲ್ಲಿ ಪೊಲ್ಯೂಷನ್ ಆಗುತ್ತೆ. ಅವಾಗ ನೋಡ್ರಿ, ಡಿ ಡಿ ಟಿ ಸೇರ್ತು ಅಂದ್ಕೊಳ್ರಿ, ನಾನ್ ಡಿಗ್ರೇಡಬಲ್ ಪೆಸ್ಟಿಸೈಡ್. ಡಿ ಡಿ ಟಿ ಒಂದು ಕೀಟನಾಶಕ ಆಗಿರುತ್ತೆ, ಇದು 0.03 PPM ಸೇರುತ್ತೆ ಅಂದ್ಕೊಳ್ರಿ. ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ, ಇಲ್ಲಿರ್ತಕ್ಕಂತಹ ಫಿಶಸ್ ಮೀನುಗಳು ಅದನ್ನು ಸೇವನೆ ಮಾಡ್ತವೆ. ಕಾನ್ಸಂಟ್ರೇಷನ್ ಅಷ್ಟು 0.03 PPM ಇದ್ರೂ ಅತಿ ಹೆಚ್ಚು ಫಿಶಸ್ ಅಲ್ಲೇ ನೀರಲ್ಲಿರೋದ್ರಿಂದ ದೇಹಕ್ಕೆ ಸೇರಂತ ಟಾಕ್ಸಿಕ್ ಎಲಿಮೆಂಟ್ ಇನ್ಕ್ರೀಸ್ ಆಗುತ್ತೆ, 0.5 PPM ಆಗುತ್ತೆ. ಇಲ್ಲಿ ಸಣ್ಣ ಸಣ್ಣ ಫಿಶ್ಗಳನ್ನು ಲಾರ್ಜ್ ಫಿಶ್ ಸೇವನೆ ಮಾಡ್ತಪ್ಪ ಅಂದರೆ, ಎಲ್ಲ ಫಿಶಲ್ಲಿ 0.55, ಒಂದು 10 ಫಿಶಲ್ಲಿ 0.55 ಇರೋದು 2 PPM ಅಷ್ಟು ಇನ್ಕ್ರೀಸ್ ಆಗುತ್ತೆ. ಇಷ್ಟು ಸೇವನೆ ಮಾಡಿದಂಥ ಮೀನನ್ನು ಮನುಷ್ಯ ಏನಾರು ಬಳಸಿದಪ್ಪ ಅಂದರೆ ಈತನಿಗೂ ಕೂಡ ಟಾಕ್ಸಿಕ್ ಎಲಿಮೆಂಟ್ ಅತಿ ಹೆಚ್ಚಾಗಿ ತಲುಪುತ್ತೆ. ಟಾಕ್ಸಿಕ್ ಎಲಿಮೆಂಟು ಒಂದು ಲೆವೆಲ್ ಕೆಳಹಂತದಿಂದ ಮೇಲಹಂತಕ್ಕೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಮ್ಯಾಗ್ನಿಫಿಕೇಶನ್ ಅಂದರೆ ಜಾಸ್ತಿ ಆಗೋದು ಅಂತ, ಜೈವಿಕ ವರ್ಧನೆ ಅಂತ. ನೆಕ್ಸ್ಟ್ ಕ್ವಶನ್ ನೋಡೋಣ. ಹದಿನೈದನೇ ಕ್ವಶನ್, ಮ್ಯಾಚ್ ದಿ ಫಾಲೋಯಿಂಗ್ ಎರಾ ಅಥವಾ ಪೀರಿಯಡ್ ಲೈಫ್ ಮೇಜರ್ ಇವೆಂಟ್ಸ್. ಇದು ನಮ್ಮ ಮನುಷ್ಯ ಜೀವ ಉಗಮ ಆಗೋದಕ್ಕಿಂತ ಮುಂಚೆ ಯಾವೆಲ್ಲ ಸ್ಪೀಸೀಸ್ಗಳು ಈ ಅರ್ಥಲ್ಲಿ ಬದುಕಿದ್ವು, ಅವು ಪೀರಿಯಡ್ ಏನು ಅಂತ ಅವು ಸೈಂಟಿಫಿಕ್ ಆಗಿ ನೇಮ್ ಮಾಡಿದ್ದಾರೆ. ಈ ಕ್ರೆಟಾಸಿಯಸ್ ಅನ್ನೋದು ಫಸ್ಟ್ ಬರ್ಡ್ ಉತ್ಪತ್ತಿ ಆದಾಗ ಅದನ್ನು ಕ್ರೆಟಾಸಿಯಸ್ ಪೀರಿಯಡ್ ಅಂತ ಕರೀತಾರೆ. ಇನ್ನು ಕ್ಯಾಂಬ್ರಿಯನ್ ಪೀರಿಯಡ್ ಫಸ್ಟ್ ಫಿಶ್, ಫಿಶ್ಗಳು ಉಗಮ ಆದಕ್ಕಿಂತ ಮುಂಚೆ ಫಸ್ಟ್ ಫಿಶ್ ಇರುತ್ತಲ್ಲ ಅದು. ಈ ಮೆಸೋಜೈಕ್ ಪೀರಿಯಡ್ ಅನ್ನು ಏಜ್ ಆಫ್ ಡೈನೋಸಾರಸ್, ಮೆಸೋಜೈಕ್ ಆ ಟೈಮಲ್ಲಿ ಡೈನೋಸಾರಸ್ಗಳು ಬದುಕಿದ್ವು ಅಂತ. ಇನ್ನು ಹೋಲೋಜೀನು ಮಾಡರ್ನ್ ಮ್ಯಾನ್, ಈಗಿರ್ತಕ್ಕಂತಹ ಮನುಷ್ಯನ ಯುಗ ಆಗಿರುತ್ತೆ. ಹಾಗಾಗಿ ನಾನು ನೇರವಾಗಿ ಹಂಗೆ ಆನ್ಸರ್ ಕೊಟ್ಟಿದ್ದೀನಿ ಡೈರೆಕ್ಟಾಗಿ. ಇನ್ನು 16ನೇ ಕ್ವಶನ್ ಹಾಗೂ ಈ ವಿಡಿಯೋದ ಕೊನೆ ಕ್ವಶನ್, ಕೆಮಿಕಲ್ ಎನರ್ಜಿ ಇನ್ ಸೆಲ್ಸ್ ಈಸ್ ಜನರೇಟೆಡ್ ಬೈ ಮೈಟೋಕಾಂಡ್ರಿಯಾ, ಗಾಲ್ಗಿ ಬಾಡೀಸ್, ರೈಬೋಸೋಮ್ಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದಕ್ಕೆ ಆನ್ಸರು ಮೈಟೋಕಾಂಡ್ರಿಯಾ ಆಗಿರುತ್ತೆ. ಮೈಟೋಕಾಂಡ್ರಿಯಾವನ್ನು ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರೀತಾರೆ. ಯಾಕಪ್ಪ ಅಂದರೆ ಇದು ಇಟ್ ಪ್ರೊಡ್ಯೂಸಸ್ ಕೆಮಿಕಲ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ATP. ATP ಅಂದರೆ
ಅಡಿನೋಸಿನ್ ಟ್ರೈ ಫಾಸ್ಫೇಟ್ ಫುಲ್ ಫಾರ್ಮ್ ನೆನಪಿಟ್ಕೊಳ್ರಿ. ಇದನ್ನ ಜೀವಕೋಶದ ಉಸಿರಾಟ ಕೇಂದ್ರ ಅಂತಲೂ ಕೂಡ ಕರೀತಾರೆ. ಅತಿ ಹೆಚ್ಚು ಮೈಟೋಕಾಂಡ್ರೆ ಇರೋದಿಲ್ಲಪ್ಪ ಅಂದರೆ ಮೈಟೋಕಾಂಡ್ರಲ್ ಸೆಲ್ಸ್ ಎಲ್ಲಿದೆಪ್ಪ, ಲಿವರಲ್ಲಿ ಇದೆಯಾ? ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಎಲ್ರಿಗೂ ಧನ್ಯವಾದಗಳು.